ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೇಯಸ್ ಕಿಚನ್ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಮಸಾಲ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. 2 ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ, ಬನ್ನಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ಇಬ್ಬರಿಗೆ ಮಾಡುವಷ್ಟು ಮಸಾಲ ಮಂಡಕ್ಕಿನ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಒಂದು ಸಣ್ಣ ಕ್ಯಾರೆಟನ್ನು ತುರಿದು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಟೊಮೊಟೊನ ಸಣ್ಣಗೆ ಹೆಚ್ಚು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು 1 ಟೀಸ್ಪೂನಷ್ಟು ಖಾರದ ಪುಡಿ, ನೀವು ಟೇಸ್ಟಿಗೆ ತಕ್ಕೋಗೆ ಖಾರದ ಪುಡಿ ಹಾಕ್ಕೋಬೋದು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಬೇಗ ಆಗುತ್ತೆ ಈ ಸ್ನ್ಯಾಕ್ಸು, 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಬೇಗ ದಿಢೀರಾಗಿ ಕೂಡ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಇವಾಗ ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ, ಸ್ವಲ್ಪ ಮಂಡಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ಮಿಕ್ಸ್ ಮಾಡಿದ ತಕ್ಷಣವೇ ಇದನ್ನು ತಿನ್ಕೋಬೇಕು. 1-2 ನಿಮಿಷ ಬಿಟ್ಟರೂ ಕೂಡ ಇದು ಮೆತ್ತಗಾಗುತ್ತೆ. ತಿನ್ಬೇಕಾರೇ ಮಿಕ್ಸ್ ಮಾಡಿಕೊಂಡು ತಿನ್ಬೇಕು ಇದನ್ನು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಆಗಿದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಂಜೆ ಟೀ ಟೈಮ್ ಸ್ನ್ಯಾಕ್ಸು ಈ ಥರ ಮಾಡ್ಕೊಂಡು ತಿನ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಸಾಲ ಮಂಡಕ್ಕಿ ರೆಡಿಯಾಗಿದೆ. ಇವಾಗ ನೋಡಿ ಟೇಸ್ಟಿಯಾದ ಮಸಾಲ ಮಂಡಕ್ಕಿ, ದಿಢೀರಾಗಿ ಮಾಡುವಂಥ ಮಸಾಲ ಮಂಡಕ್ಕಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ. ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.